ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 468ನೇ ತರಗತಿಗೆ ಆತ್ಮೀಯ ಸ್ವಾಗತ ಪಾದದ ಕೀಲಿನ ಚಲನೆಗಳು ಅನೇಕ ಬಹಳ ವೈವಿಧ್ಯಪೂರ್ಣವಾಗಿರುತ್ತೆ ಆ ಕಾರಣದಿಂದಾಗೇನೆ ನಾವು ಬಹಳ ಸುಲಲಿತವಾಗಿ ನಡೆದಾಡೋದು ಸಾಧ್ಯ ಆಗುತ್ತೆ ಮತ್ತು ಅನೇಕ ರೀತಿಯ ಚಲನೆಗಳು ಅದು ನಾಟ್ಯ ಆಗ್ಬೋದು ಅಥವಾ ನಾವು ಓಡೋದಾಗ್ಬೋದು ಎಲ್ಲ ಬಹಳ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಎಲ್ಲ ಚಲನೆಗಳಿಗೆ ಪಾದ ಒಂದು ಅಡಿಪಾಯ ಇದ್ದ ಹಾಗೆ ನಮ್ಮ ಅರಿವಿಗೆ ಬರದಂತೆ ಅನೇಕ ಒಂದು ಸಂಕೀರ್ಣವಾದಂತಹ ಚಲನೆಗಳನ್ನು ಸಹ ಬಹಳ ಸುಲಭವಾಗಿ ಅಳವಡಿಸಿಕೊಳ್ಳತಕ್ಕಂತಹ ಕಾರ್ಯಕ್ಷಮತೆ ನಮ್ಮ ಪಾದಕ್ಕಿದೆ ಹಾಗಾಗಿ ಈ ಪಾದದ ಬಗ್ಗೆ ನಾವು ಒಳ್ಳೆಯ ಗೌರವವನ್ನು ಇಟ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಕೆಲವು ಆಸನಗಳನ್ನು ಅಭ್ಯಾಸ ಮಾಡತಕ್ಕಂಥದ್ದು ಅಗತ್ಯ ಈಗ ನಾವಂಥದ್ದೇ ಒಂದು ಸುಲಭ ಸಾಧ್ಯ ಚಲನೆ ಪ್ರಾಯಶಃ ಇದುವೇ ಪ್ರತಿಯೊಬ್ಬರೂ ಮಾಡಬಹುದಾದಂಥ ಒಂದು ಚಲನೆಯನ್ನು ಗಮನಿಸೋಣ ಇಲ್ಲಿ ಒಂದು ಕುರ್ಚಿಯ ಮೇಲೆ ಕೂತ್ಕೋಬೇಕು ಒಂದು ಬ್ಲ್ಯಾಂಕೆಟನ್ನು ಅದ್ರ ಮೇಲೆ ಹಾಕಿದ್ದೀವಿ ಅದಕ್ಕೆ ಕಾರಣ ಗೊತ್ತಾಗುತ್ತೆ ಈಗ ಬಲಗಾಲನ್ನು ಮಡಚಿ ಮಂಡಿಯನ್ನು ಕೆಳಗೆ ತೆಗೆದುಕೊಳ್ಳಿ ಬಲಗಾಲನ್ನು ಮಡಚಿ ಇಟ್ಕೋಬೇಕು ಈ ಪಾದದ ಕೀಲು ಹೀಗೆ ಇಟ್ಕೋಬೇಕು ಮಂಡಿ ಆರಾಮ ಬಿಡಬೇಕು ಮತ್ತು ಬಲಗೈಯಿಂದ ಈ ಹೋಲ್ಡ್ ದಿ ಆ್ಯಂಕಲ್ ಜಾಯಿಂಟ್ ಪಾದದ ಕೀಲು ಇಟ್ಕೋಬೇಕು ಮತ್ತು ಪಾದದ ಕೀಲು ಕುರ್ಚಿಯ ಮೇಲೆ ವಿರಮಿಸಿರಬೇಕು ಈಗ ಎಡಗೈಯಿಂದ ಪಾದವನ್ನು ಕೆಳಮುಖವಾಗಿ ತಳ್ಳಿ ಸೊ ಇಟ್ ಗೀವ್ಸ್ ಎ ಜೆಂಟಲ್ ರೊಟೇಷನ್ ನೋಡಿಲ್ಲಿ ಭಾಳ ಸುಲಭ ಪ್ರತಿಯೊಬ್ಬರೂ ಇದನ್ನು ಮಾಡ್ಬೋದು ಗೀವ್ಸ್ ಎ ಜೆಂಟಲ್ ರೊಟೇಷನ್ ಇವಡ್ ಗ್ರಿಪ್ ದಿಸ್ ಆ್ಯಂಕಲ್ ಜಾಯಿಂಟ್ ಆ್ಯಂಡ್ ಟರ್ನ್ ದಿ ಫುಟ್ ಪಾದವನ್ನು ಕೆಳಕ್ಕೆ ಚಲಿಸಬೇಕು ಮತ್ತು ಮೇಲಕ್ಕೆ ತಗೊಳ್ಳಿ ಮತ್ತು ಹಾಗೆ ಕೆಳಕ್ಕೆ ಚಲಿಸಿ ಇನ್ನೊಂದು 6-7 ಬಾರಿ ಪುನರಾವರ್ತಿಸಿ ಎಷ್ಟಾಗುತ್ತೋ ಅಷ್ಟು ತಳ್ಳಿ ಏಕಾಏಕಿ ತುಂಬ ಒತ್ತಡವನ್ನು ಸಹ ಕೊಡಬಾರ್ದು ಡೋಂಟ್ ಗಿವ್ ಅಂಡ್ಯೂ ಫೋರ್ಸ್ ಮತ್ತು ಈ ಇಲ್ಲಿ ಪಾದದ ಕೀಲು ಜೊತೆಗೆ ಇದು ಒಳಮುಖ ಒಂದು ತಿರುಗು ಏನೋ ಪಡ್ಕೊಳ್ತಾ ಇರುತ್ತೆ ದಿ ಶಿನ್ ಬೋನ್ ಅದಕ್ಕೇ ಇಲ್ಲಿ ಪಾದವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರ್ಬೇಕು ಪಾದದ ಕೀಲನ್ನು ಯು ಹ್ಯಾವ್ ಟು ಹೋಲ್ಡ್ ಹಿಯರ್ ಆ್ಯಂಡ್ ದೆನ್ ಕೀಪ್ ಆನ್ ಟರ್ನಿಂಗ್ ಯಾಕೆ ಈ ಚಲನೆ ಇಲ್ಲಿಯಿಂದನೇ ಜಾಸ್ತಿ ಬಂದುಬಿಟ್ರೆ ಅದು ಪಾದಕ್ಕೆ ಉಪಯೋಗ ಆಗೋದಿಲ್ಲ ಹಾಗಾಗಿ ಯು ಹ್ಯಾವ್ ಟು ರಿಸ್ಟ್ರೈನ್ ಹಿಯರ್ ಇಲ್ಲಿ ಹಿಡಿದುಕೊಂಡು ನಂತರ ಪಾದವನ್ನು ಕೆಳಗೆ ತಳ್ಳೋದು ಭಾಳ ಮುಖ್ಯ ಇದು ಒಂದು ಒಳ್ಳೆಯ ಸುಲಭವಾದಂಥ ತಿರುಚುವಿಕೆಯನ್ನು ಕೊಡುತ್ತೆ ತನ್ಮೂಲಕ ಇಲ್ಲಿರ್ತಕ್ಕಂಥ ಅನೇಕ ಪ್ರಮುಖ ಅಸ್ಥಿಪಟ್ಟಿಗಳು ಸ್ನಾಯುಪಟ್ಟುಗಳು ಲಿಗಮೆಂಟ್ಸ್ ಆ್ಯಂಡ್ ಟೆಂಡಾನ್ಸ್ ಸಚೇತನಗೊಳ್ಳುತ್ತೆ ಅದು ಬಹಳ ಮುಖ್ಯ ಈಗ ಬಲಗಾಲನ್ನು ಕೆಳಗೆ ತೆಗೆದುಕೊಳ್ಳಿ ಬದಲಾಯಿಸಿ ಎಡಗಾಲನ್ನು ಮಡಚಿಕೊಳ್ಳಿ ಮೊದಲು ಹೀಗೆ ಆರಾಮಾಗಿ ಕೂತ್ಕೋಬೇಕು ಮೊದಲು ಮತ್ತು ಪಾದವನ್ನು ಸ್ವಲ್ಪ ತುದಿಯಲ್ಲಿ ಇಟ್ಕೋಬೇಕು ಪಾದದ ಕೀಲನ್ನು ಹಿಡ್ಕೋಬೇಕು ಆಮೇಲೆ ನಿಧಾನವಾಗಿ ಬಲಗೈಯಿಂದ ಪಾದವನ್ನು ಕೆಳಮುಖವಾಗಿ ಸರಿಸಿ ಸೊ ಕೀಪ್ ದಿ ನೀ ಸ್ಟೇಬಲ್ ಮಂಡಿಯನ್ನು ಸ್ಥಿರವಾಗಿಟ್ಕೊಂಡಿರಬೇಕು ಪಾದದ ಕೀಲನ್ನು ಮಾತ್ರ ಆ ಚಲನೆ ಬರಬೇಕು ಪಾದಕ್ಕೆ ಮತ್ತು ಪಾದವನ್ನು ಸಹ ಈಗ ಚಾಚಿಟ್ಕೊಳ್ಳಿ ತಳ್ಳಿ ಈ ಚಲನೆಯನ್ನು ಸುಮಾರು 6-7 ಬಾರಿ ನಿಧಾನವಾಗಿ ಮಾಡಬೇಕು ಕೆಳಕ್ಕೆ ತಳ್ಳೋದು ಹಾಗೆ ನಿಧಾನವಾಗಿ ಎಷ್ಟಾದಷ್ಟು ಮೇಲಕ್ಕೆ ತೆಗೆದುಕೊಳ್ಳೋದು ಇದು ಭಾಳ ಸುಲಭವಾಗಿ ಪ್ರತಿಯೊಬ್ಬರೂ ಮಾಡಬಹುದಾದಂಥ ಒಂದು ಚಲನೆ ಆದರೆ ಇಲ್ಲಿ ನಾವು ಗಮನಿಸಬೇಕು ಈ ಪಾದದ ಚಲನೆ ಎಷ್ಟು ಸಂಕೀರ್ಣ ಅಂತ ಹೇಳಿದ್ರೆ ಅದರ ವರ್ಣನೆ ಅಷ್ಟು ಸುಲಭ ಅಲ್ಲ ಅದು ನಮಗೆ ಅರಿವಿಲ್ಲದಂತೆ ಇಟ್ ಡಸ್ ಲಾಟ್ ಆಫ್ ಕಾಂಪ್ಲೆಕ್ಸ್ ಮೂಮೆಂಟ್ಸ್ ಇಟ್ಸ್ ವೆರಿ ಅಕಾಮಡೇಟಿವ್ ಅದು ಭಾಳ ಹೊಂದಾಣಿಕೆಯ ಸ್ವಭಾವವುಳ್ಳಂತಹ ಒಂದು ಸಂಕೀರ್ಣ ವ್ಯವಸ್ಥೆ ಆ ಕಾರಣದಿಂದಾಗೇ ನಮಗೆ ಅರಿವಿಲ್ಲದಂತೆ ಅದು ಪಾದ ಅನೇಕ ಅದ್ಭುತ ಚಲನೆಗಳನ್ನು ಮಾಡ್ತಾ ಇರುತ್ತೆ ಹಾಗಾಗಿಯೇ ಸಾಕಷ್ಟು ವೈವಿಧ್ಯ ಚಲನೆಗಳು ನಾವು ನಾಟ್ಯದಲ್ಲಿ ನೋಡ್ಬೋದು ಮತ್ತು ನಾವು ಈ ಬೆಟ್ಟ ಗುಡ್ಡಗಳನ್ನು ಹತ್ತುವಾಗಲೂ ಅಷ್ಟೇ ಈ ಪಾದ ಬಹಳ ಹೊಂದಾಣಿಕೆಯ ಒಂದು ಅಂಗವಾಗಿರೋದರಿಂದ ಅನೇಕ ಕಾರ್ಯಗಳು ನಮಗೆ ಸಾಧ್ಯ ಆಗ್ತಾ ಇದೆ ಸಾಕು ಈಗ ಎರಡು ಕಾಲುಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಈ ಒಂದು ಸುಲಭವಾದಂತಹ ಚಲನೆಯನ್ನು ಪ್ರಾಯಶಃ ಅನೇಕರು ಅಳವಡಿಸ್ಕೋಬೋದು ಮನೆಯಲ್ಲಿ ತಮ್ಮ ಸೋಫಾ ಸೆಟ್ ಅಥವಾ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಇದನ್ನು ಅಭ್ಯಾಸ ಮಾಡಬಹುದು ಮತ್ತು ಕೂತಿರಬೇಕಾದ್ರೆ ನೇರವಾಗಿ ಕೂತ್ಕೋಬೇಕು ಇದು ಸಹ ಭಾಳ ಮುಖ್ಯ
ಮತ್ತು ಪಾದದ ಕೀಲಿಗೆ ನಿರ್ದಿಷ್ಟ ಚಲನೆ ಬರುವ ರೀತಿಯಲ್ಲಿ ಇದನ್ನು ಮಾಡಿದ್ದೆ ಆದರೆ ಪಾದದ ಕೀಲಿನ ಆರೋಗ್ಯ ಸಾಕಷ್ಟು ಮಟ್ಟಕ್ಕೆ ಸುಧಾರಿಸುತ್ತೆ.